ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಇಂತಹ ಹೊತ್ತಲ್ಲಿ ಲೋಕಸಭೆ ಚುನಾವಣೆಯ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ದಿಲ್ಲಿಯಲ್ಲಿ ನಿನ್ನೆ ನಡೆದ ಬೆಳವಣಿಗೆಯ ಇನ್ಸೈಡ್ ಮಾಹಿತಿ ವಿಸ್ತಾರ ನ್ಯೂಸ್ನಲ್ಲಿ. ನಿನ್ನೆ ದೆಹಲಿಯಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಅನ್ನು ಕೈಗೊಳ್ಳಲಾಗಿತ್ತು. ಅಲ್ಲಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಬೆಳವಣಿಗೆಯೊಂದು ನಡೆದಿದೆ. ನಿನ್ನೆ ದಿಲ್ಲಿಯಲ್ಲಿ ನಡೆದಂತಹ ಒಂದು ಬೆಳವಣಿಗೆ ಇನ್ಸೈಡ್ ಮಾಹಿತಿಯನ್ನ ನಾವು ನಿಮ್ಮ ಮುಂದಿಡ್ತಿದ್ದೀವಿ. ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ ದಿಲ್ಲಿಯಲ್ಲಿ ಮೀಟಿಂಗ್ ಆಗಿದೆ. ಈ ಮೀಟಿಂಗ್ನ ಸಾರಾಂಶ ಏನು? ಏನಾ ಎಕ್ಸ್ಕ್ಲೂಸಿವ್ ಸುದ್ದಿ ಅಂತ ನೀವು ನೋಡ್ತಾ ಹೋಗೋದಾದ್ರೆ, ಐವರು ಬಿಜೆಪಿ ಸಂಸದರಿಗೆ ಈ ಬಾರಿ ಕೊಕ್ ನೀಡುವ ಸಾಧ್ಯತೆ ಇದೆಯಂತೆ. ಐವರು ಬಿಜೆಪಿ ಸಂಸದರಿಗೆ, ಹಾಲಿ ಸಂಸದರಿಗೆ ಈ ಬಾರಿ ಕೊಕ್ ಕೊಡೋ ಬಗ್ಗೆ ಚರ್ಚೆ ಆಗಿದೆ. ನಿನ್ನೆ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಈ ಮಾತುಕತೆ ಆಗಿದೆ. ಈ ಕುರಿತಂತೆ ಚರ್ಚೆ ನಡೆಸಿದ್ದಾರೆ ನಾಯಕರುಗಳು. ಮೀಟಿಂಗ್ ನಲ್ಲಿ ರಾಜ್ಯದ ಎಲ್ಲಾ ಕ್ಷೇತ್ರಗಳ ಬಗ್ಗೆ ಚರ್ಚಿಸಿದ್ದಾರೆ. ರಾಜ್ಯದ ಪ್ರತಿ ಕ್ಷೇತ್ರದ ಬಗ್ಗೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸುಮಾರು 5 ಗಂಟೆಗಳ ಕಾಲ ಕ್ಷೇತ್ರಗಳ ಬಗ್ಗೆ ಚರ್ಚಿಸಿದ್ದಾರೆ ಉಭಯ ನಾಯಕರು. ರಾಜ್ಯ ನಾಯಕರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಗೃಹ ಸಚಿವ ಅಮಿತ್ ಶಾ. ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಬದಲಾವಣೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಅಧಿಕೃತ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಹಾಗಾದ್ರೆ ಈ ಬಾರಿ ಹಾಲಿ ಸಂಸದರಿಗೆ ಕೊಕ್ ನೀಡೋ ಸಾಧ್ಯತೆ ಇದೆ ಅಂತ, ಹೆಚ್ಚಿನ ಸಾಧ್ಯತೆಗಳಿದೆ. ಅದರಲ್ಲೂ 5 ಬಿಜೆಪಿ ಸಂಸದರಿಗೆ, ಸಿಟ್ಟಿಂಗ್ ಎಂಪಿಗಳಿಗೆ ಕೊಕ್ ನೀಡೋ ಸಾಧ್ಯತೆ ಅನ್ನೋ ಚರ್ಚೆ ಆಗಿದೆ. ನಿನ್ನೆ ನಡೆದ ಸಭೆಯಲ್ಲಿ ಸಂಸದರ ಕಾರ್ಯವೈಖರಿ ಬಗ್ಗೆ ಕೂಡ ಚರ್ಚೆ ಆಗಿದೆ. ಸಂಸದರು 5 ವರ್ಷಗಳ ಕಾಲ ಸಂಸದರಾಗಿದ್ರು, ಎಂಪಿ ಆಗಿ ಆಯ್ಕೆ ಆದ್ಮೇಲೆ ಏನ್ ಮಾಡಿದ್ರು, ಜನರಿಗೆ ಎಷ್ಟು ಹತ್ತಿರವಾಗಿದ್ದಾರೆ, ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅದರ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಸಂಸದರ ಪಾಸಿಟಿವ್ ಏನು, ಅವರ ನೆಗೆಟಿವ್ ಕೂಡ ಏನು, ಅದ್ರ ಬಗ್ಗೆ ಕೂಡ ಮಾತುಕತೆ ನಡೆಸಿದ್ದಾರೆ. ಇನ್ನು ರಾಜ್ಯದ 5 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಿದೆಯಂತೆ. ರಾಜ್ಯದ 5 ಲೋಕಸಭಾ ಕ್ಷೇತ್ರಗಳ ಬಗ್ಗೆ 3 ರಿಪೋರ್ಟ್ ಇಟ್ಕೊಂಡು ಅಮಿತ್ ಶಾ ಚರ್ಚೆ ನಡೆಸಿದ್ದಾರೆ. ಬೀದರ್ ಸಂಸದ ಭಗವಂತ ಖೂಬಾ ಕುರಿತು ಚರ್ಚೆ ಮಾಡಿದ್ದಾರೆ. ಖೂಬಾಗೆ ಶಾಸಕರು ನಾಯಕರಿಂದಲೇ ವಿರೋಧ ಇದೆ. 2ನೇ ಆಯ್ಕೆ ಬಗ್ಗೆಯೂ ಕೇಳಿದಾರಂತೆ ಬಿಜೆಪಿ ವರಿಷ್ಠರು. ಗುರುನಾಥ್ ಕೊಳ್ಳೂರ್ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ ರಾಜ್ಯದ ನಾಯಕರು. ಮಾಜಿ ಸಿಎಂ BSY ಕೂಡ ಇದ್ರು ಆ ಮೀಟಿಂಗ್ ನಲ್ಲಿ. ಬಿಜೆಪಿ ವರಿಷ್ಠರ ಮುಂದೆ ರಾಜ್ಯ ನಾಯಕರು ಪ್ರಸ್ತಾಪಿಸಿದ್ದಾರೆ, ಭಗವಂತ ಖೂಬಾ ಬದಲಿಗೆ ಗುರುನಾಥ್ ಅವರನ್ನ ಕಣಕ್ಕಿಳಿಸಿದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ಅವರು ವರಿಷ್ಠರ ಮುಂದಿಟ್ಟಿದ್ದಾರೆ. ಒಟ್ಟಾರೆ ಅಮಿತ್ ಶಾ ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತಹ ಗೃಹ ಸಚಿವರು 3 ರಿಪೋರ್ಟ್ಗಳನ್ನ ಕೈಲಿಟ್ಕೊಂಡು ಪ್ರಮುಖವಾಗಿ ರಾಜ್ಯದ 5 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೀದರ್ನ ಸಂಸದ ಭಗವಂತ ಖೂಬಾ ಅವರ ಕುರಿತು ಚರ್ಚಿಸಿದ್ದಾರೆ. ಖೂಬಾಗೆ ಪಾಸಿಟಿವ್ ಏನು, ನೆಗೆಟಿವ್ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ನೆಗೆಟಿವೇ ಹೆಚ್ಚು ಅಂತ ಹೇಳಿದ್ದಾರೆ ನಾಯಕರು. ಶಾಸಕರ ಬೆಂಬಲ ಇಲ್ಲ, ಹಾಗೆ ಕಾರ್ಯಕರ್ತರ ಬೆಂಬಲ ಇಲ್ಲ, ನಾಯಕರಿಂದಲೇ ವಿರೋಧ ಇದೆ. ಸೊ ಹಾಗಿದ್ರೆ ಅವ್ರನ್ನ ಬಿಟ್ಟು ಅವರ ಬದಲಿಗೆ ಯಾರು ಸೂಕ್ತ ಅಂತ ಕೇಳ್ತಾರೆ ಅಮಿತ್ ಶಾ. ಸೊ ಅಲ್ಲಿ ರಾಜ್ಯ ನಾಯಕರು ಹೇಳೋದು 2ನೇ ಆಯ್ಕೆಗೆ ಗುರುನಾಥ್ ಕೊಳ್ಳೂರು ಅವರ ಹೆಸರು ಪ್ರಸ್ತಾಪ ಆಗಿದೆ. ಇನ್ನು ನಿನ್ನೆ ಯಾವಾಗ ವರಿಷ್ಠರು ದೆಹಲಿಯಲ್ಲಿ ಮೀಟಿಂಗ್ ಮಾಡ್ತಾರೆ, ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತೋ, ರಾಜ್ಯದಿಂದ ಒಂದಷ್ಟು ಆಕಾಂಕ್ಷಿಗಳು ದೆಹಲಿಯತ್ತ ದೌಡಾಯಿಸಿದ್ರು. ಉದಾಹರಣೆಗೆ ಮಾಜಿ ಸಚಿವ ರೇಣುಕಾಚಾರ್ಯ ಆಗಿರಬಹುದು, ಒಂದಷ್ಟು ಜನ ಅವರ ಬೆಂಬಲಿಗರು ಅಥವಾ ಕಾರ್ಯಕರ್ತರನ್ನ ಕರ್ಕೊಂಡು ದೆಹಲಿಗೆ ದೌಡಾಯಿಸಿದ್ರು. ಒಂದಷ್ಟು ಜನ ನನಗೆ ವಿಶ್ವಾಸ ಇದೆ ಯಡಿಯೂರಪ್ಪನವರ ಮೇಲೆ, ಅವರ ಆಶೀರ್ವಾದ ನನ್ನ ಮೇಲಿದೆ ಅಂತ ಹೇಳಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.